ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ ಬೋಟ್ಗೆ ಸ್ವಾಗತ. ಇವಾಗ ನಮ್ಗೇನಾದ್ರೂ ಹೊಟ್ಟೆ ಹಸಿವಾಯ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾವು ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡ್ಕೊಂಡು ನಾವು ಫುಡ್ನ ತಿಂತೀವಿ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಇನ್ ಮುಂದೆ ಏನಾದ್ರೂ ನಿಮ್ಮ ಗಾಡಿಲಿ ಏನಾದ್ರೂ ಫ್ಯೂಲ್ ಏನಾದ್ರು ಖಾಲಿ ಆಯ್ತು ಅಂತಂದ್ರೆ, ನೀವು ಇನ್ ಮುಂದೆ ಫ್ಯೂಲ್ನ ಕೂಡ ನೀವು ಆನ್ಲೈನ್ ಅಲ್ಲೇ ಆರ್ಡರ್ ಮಾಡ್ಕೊಬಹುದು. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಯಾವ ಆಪ್ ಮುಖಾಂತರ ನಾವು ನಮ್ಮ ಫ್ಯೂಲ್ನ ಬುಕ್ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕ ನೀವು ಬೆಲ್ ಐಕಾನ್ ಒತ್ತಬಹುದು, ಅದನ್ನು ಕೂಡ ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಇನ್ ಮುಂದೆ ನಿಮ್ ಗಾಡಿಲಿ ಏನಾದ್ರು ಫ್ಯೂಲ್ ಏನಾದ್ರು ಖಾಲಿ ಆಯ್ತು ಅಂತಂದ್ರೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನೀವು ಆನ್ಲೈನ್ ಅಲ್ಲೇ ಆರ್ಡರ್ ಮಾಡ್ಕೊಂಡು ಫ್ಯೂಲ್ ನ ತರ್ಸ್ಕೊಬಹುದು. ಇವಾಗ ನೀವೇನಾದ್ರು ಫ್ಯೂಲ್ ನ ತರ್ಸ್ಕೊಬಹುದು ಅಂತಂದ್ರೆ ನೀವು ಇವಾಗ ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು. ಇದು ಯಾವ ಆಪ್ ಅಂತಂದ್ರೆ ದ ಫ್ಯೂಲ್ ಡೆಲಿವರಿ ಆಪ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಆಪ್ ಆಲ್ರೆಡಿ ತುಂಬಾ ದಿವಸದಿಂದ ಇದೆ. ಅವರು ಡೆಲ್ಲಿಲಿ ಮತ್ತೆ ಮುಂಬೈಲಿ ಸರ್ವಿಸ್ ಮಾಡ್ತಾ ಇದ್ರು, ಇವಾಗ ಬ್ಯಾಂಗ್ಳೂರಲ್ಲಿ ಕೂಡ ಸರ್ವಿಸ್ ಸ್ಟಾರ್ಟ್ ಆಗಿದೆ. ನಿಮ್ಮ ಗಾಡಿಗೆ ಏನಾದ್ರು ಫ್ಯೂಲ್ ಬೇಕು ಅಂತಂದ್ರೆ ನೀವು ದ ಫ್ಯೂಲ್ ಡೆಲಿವರಿ ಆಪ್ ಮುಖಾಂತರ ನೀವು ಬುಕ್ ಮಾಡ್ಕೊಬಹುದು. ಇವಾಗ ನಾನು ನಿಮ್ಗೆ ಹೇಗ್ ಬುಕ್ ಮಾಡ್ಕೊಳೋದು ಅಂತ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಆಂಡ್ರಾಯ್ಡ್ ಯೂಸರ್ ಆಗಿತ್ತು ಅಂತಂದ್ರೆ ನೀವು ಪ್ಲೇ ಸ್ಟೋರ್ ಆಪ್ನ ಓಪನ್ ಮಾಡ್ಕೊಳ್ಳಿ. ಈ ಸಪೋಸ್ ನೀವು iOS ಯೂಸರ್ ಆಗಿತ್ತು ಅಂತಂದ್ರೆ ನೀವು ಆಪ್ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ನಾನು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋದ್ರಿಂದ ನಾನು ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊತೀನಿ. ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಸರ್ಚ್ ಬಟ್ ಹತ್ರ ನೀವು ದ ಫ್ಯೂಲ್ ಡೆಲಿವರಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ದ ಫ್ಯೂಲ್ ಡೆಲಿವರಿ ಆಪ್ ಕಾಣಿಸ್ತಿದ್ದಿಲ್ಲ, ಈ ಆಪ್ನ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ನನಗೆ ಓಪನ್ ಅಂತ ತೋರಿಸ್ತಾ ಇದೆ. ಇವಾಗ ನಾನು ದ ಫ್ಯೂಲ್ ಡೆಲಿವರಿ ಆಪ್ನ ಓಪನ್ ಮಾಡಿದ್ದೀನಿ. ನಾವು ಇವಾಗ ದ ಫ್ಯೂಲ್ ಡೆಲಿವರಿ ಆಪ್ನ ಫಸ್ಟ್ ಟೈಮ್ ಯೂಸ್ ಮಾಡೋದ್ರಿಂದ ನಾವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕು ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮಗೆ ಸೈನ್ ಇನ್ ಅಂತ ಕಾಣಿಸ್ತಿದೆಯಲ್ಲ, ಹಾಗೆ ಡೌನ್ ಬಂತು ಅಂತಂದ್ರೆ ಡೋಂಟ್ ಹ್ಯಾವ್ ಅನ್ ಅಕೌಂಟ್ ಸೈನ್ ಅಪ್ ಅಂತ ಕೊಡ್ಸಿದ್ದೀಲ್ಲ, ಅದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್, ಮೇಲ್ ID, ನಿಮ್ಮ ಹೆಸರು, ನೇಮ್, ದ ನೆಕ್ಸ್ಟ್ ಯೂಸರ್ ಟೈಪ್, ಇಂಡಿವಿಜುವಲ್ ಕಂಪ್ನಿ, ನಿಮ್ಗೆ ಡೀಸೆಲ್ ಆರ್ ಪೆಟ್ರೋಲ್ ಬೇಕು ಅಂತ ಇರುತ್ತಲ್ಲ, ನೀವು ಇಂಡಿವಿಜುವಲ್ ಅಂತ ಕೊಡಿ. ದ ನೆಕ್ಸ್ಟ್ ಪಾಸ್ವರ್ಡ್ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್, ನೀವೇನು ಎಂಟರ್ ಮಾಡಿದ್ರೆ ಅದೇ ಪಾಸ್ವರ್ಡ್ ನ ನೀವು ಹಾಗೆ ರೀಎಂಟರ್ ಮಾಡಬೇಕು. ದ ನೆಕ್ಸ್ಟ್ ಸಬ್ಮಿಟ್ ಎಲ್ಲ ಮಾಡಾದ್ಮೇಲೆ ನೀವು ನೆಕ್ಸ್ಟ್ ಅಗೇನ್ ಸೈನ್ ಇನ್ ಪೇಜ್ ಬರ್ತೀರ, ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಆ್ಯಂಡ್ ದ ನೆಕ್ಸ್ಟ್ ಏನು ಪಾಸ್ವರ್ಡ್ ಕೊಟ್ಟಿರ್ತೀರಲ್ಲ ಆ ಪಾಸ್ವರ್ಡ್ನ ನೀವು ಇಲ್ಲಿ ಎಂಟರ್ ಮಾಡಿ ಸೈನ್ ಇನ್ ಅಂತ ಕೊಡಿ. ನೋಡಿ ಲಾಗಿನ್ ಅಂತ ಕೊಟ್ಟೆ, ಇವಾಗ ಲಾಗಿನ್ ಆಯಿತು. ಲಾಗಿನ್ ಆಗಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಲೊಕೇಶನ್ಸ್ ಎಲ್ಲ ಇಲ್ಲಿ ಆಕ್ಸೆಸ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ ವ್ಯಾಲೆಟ್ ಇದೆ, ಲೊಕೇಶನ್ಸ್ ಕೂಡ ತೋರಿಸುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಹೋಮ್ ಬಟನ್ ಇದೆ, ದೆನ್ ನಿಮ್ಮ ಆರ್ಡರ್ಸ್ ಕೂಡ ತೋರಿಸುತ್ತೆ. ಆ್ಯಂಡ್ ದೆನ್ ಅಕೌಂಟ್, ಈಗ ಸಪೋಸ್ ನೀವೇನಾದ್ರೂ ನಿಮ್ಮ ಮೇಲ್ ID ಅಥವಾ ನಿಮ್ಮ ಹೆಸರು ಎಲ್ಲ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ನೀವು ನಿಮ್ಮ ಪ್ರೊಫೈಲ್ ಕೂಡ ಅಪ್ಡೇಟ್ ಮಾಡ್ಕೊಬಹುದು. ನೆಕ್ಸ್ಟ್ ಇವಾಗ ನಾನು ಹೋಮ್ಗೆ ಬರ್ತೀನಿ. ಹೋಮಲ್ಲಿ ನೀವು ನೋಡ್ತಾ ಇರ್ಬೋದು, ಇವಾಗ ನನಗೆ ಸೆಲೆಕ್ಟ್ ಪ್ರಾಡಕ್ಟಲ್ಲಿ ಡೀಸೆಲ್ ತೋರಿಸ್ತಾ ಇದೆ. ಇದನ್ನು ನೀವು ಹೇಗೆ ಬೈ ಮಾಡ್ಬೋದು ಅಂತಂದ್ರೆ ಇಲ್ಲಿ ಪ್ಲಸ್ ಸಿಂಬಲ್ ಬೈ ಅಂತ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೆಲೆಕ್ಟ್ ಡಿಫಾಲ್ಟ್ ಲೊಕೇಶನ್ ಅಂತ ಕೇಳ್ತಾ ಇದೆ. ನೀವು ಯಾವ ಲೊಕೇಶನ್ ಡಿಫಾಲ್ಟ್ ಆಗಿರುತ್ತೆ ಆ ಲೊಕೇಶನ್ ನೀವು ಕೊಡ್ಬೋದು, ಅಥವಾ ನೀವು ಬೇರೆಯವ್ರಿಗೆ ಏನಂತರೂ ನೀವು ಡೀಸೆಲ್ ಏನೋ ಬುಕ್ ಮಾಡ್ತಿದ್ರಿ ಅಂತಂದ್ರೆ ಅವರು ಹೆಸರು ಮತ್ತೆ ಅಲ್ಲಿ ಕಾಂಟ್ಯಾಕ್ಟ್ ಪರ್ಸನ್ ನೇಮು, ಫೋನ್ ನಂಬರ್ ಎಲ್ಲ ಕೊಟ್ಟು ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕೂಡ ಆ್ಯಡ್ ಆಗುತ್ತೆ. ಇವಾಗ ನಾನು ಡಿಫಾಲ್ಟ್ ಲೊಕೇಶನ್ಗೆ ಬುಕ್ ಮಾಡೋದ್ರಿಂದ ನಾನು ಲೊಕೇಶನ್ ಏನೋ ಚೇಂಜ್ ಮಾಡಲ್ಲ. ದ ನೆಕ್ಸ್ಟ್ ಕ್ವಾಂಟಿಟಿ ಎಷ್ಟು ಲೀಟ್ರ್ ಬೇಕೋ ಅಷ್ಟು ಲೀಟ್ರ್ ನೀವಿಲ್ಲಿ ಚೇಂಜ್ ಮಾಡ್ಕೊಬೋದು. ಇಲ್ಲಿ ನಾನು 3 liters ಅಂತ ಕೊಡ್ತೀನಿ. ದ ನೆಕ್ಸ್ಟ್ ಡನ್ ಅಂತ ಕೊಡ್ತೀನಿ. ನೋಡಿ ಕ್ವಾಂಟಿಟಿ ಶುಡ್ ಬಿ ಗ್ರೇಟರ್ ದನ್ 100 liters ಅಂತ ತೋರಿಸ್ತಾ ಇದೆ. ಸಪೋಸ್ ನಾನು 120 ಅಂತ ಕೊಡ್ತೀನಿ. ದ ನೆಕ್ಸ್ಟ್ ಯಾವತ್ತಿಗೆ ಬೇಕೋ ಆ ಡೇಟಿಗೆ ನೀವು ಬುಕ್ ಮಾಡ್ಕೊಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಡೇ ಟು ಟೈಮ್ ಥಿಂಗ್ಸ್ ನೀವು ನೋಡ್ತಾ ಇರ್ಬೋದು, ಡೇ ಟು ಡೇ ಎಲ್ಲ ನಿಮ್ಗೆ ಇಲ್ಲಿ ತೋರಿಸ್ತಿದೆ, ಟೈಮಿಂಗ್ಸ್ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೊಬೋದು ನೋಡಿ. ಆ್ಯಂಡ್ ದ ನೆಕ್ಸ್ಟ್ ಇಷ್ಟು ಮಾಡಾದ್ಮೇಲೆ ನೀವು ಏನಾದರೂ ಪೇ ಮಾಡ್ತೀರಂತಂದ್ರೆ ವ್ಯಾಲೆಟ್ ಮುಖಾಂತರ ಪೇ ಮಾಡ್ಬೋದು ಅಥವಾ ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಪೇ ಮಾಡ್ಬೋದು. ಇವಾಗ ನಿಮಗೆ ಅಮೌಂಟ್ ಕೂಡ ತೋರಿಸ್ತದೆ ಟೋಟಲ್ ಎಷ್ಟಾಗುತ್ತೆ ಅಂತ. ಆ್ಯಂಡ್ ದ ನೆಕ್ಸ್ಟ್
ಇಲ್ಲಿ ಏನಾದರೂ ನಿಮ್ಮ ಹತ್ರ ಕೂಪನ್ಸ್ ಇತ್ತು ಅಂದರೆ ಕೂಪನ್ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ದೆನ್ ಪ್ರೊಸೀಡ್ ಟು ಪೇ ಎಷ್ಟು ಅಮೌಂಟ್ ಆಗಿದೆ ಅಂತ ಕೂಡ ಇಲ್ಲಿ ತೋರಿಸ್ತದೆ. ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿ ನೀವು ಅಮೌಂಟ್ನ ಪೇ ಮಾಡ್ಬೋದು. ಈ ರೀತಿಯಾಗಿ ನೀವು ದ ಫ್ಯೂಯಲ್ ಡೆಲಿವರಿ ಆ್ಯಪಲ್ಲಿ ನೀವು ಡೀಸೆಲ್ನ ಬುಕ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ನೋಡೋ ರವೀಚಕ್ರೇ, ಹೇಗೆ ನೀವು ದ ಫ್ಯೂಯಲ್ ಡೆಲಿವರಿ ಆ್ಯಪ್ ಮುಖಾಂತರ ನೀವು ಡೀಸೆಲ್ನೆಲ್ಲ ಹೇಗೆ ಬುಕ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗಿಸ್ಬೋರ್ಡ್ ಕಾಮ್ ಪೇಜ್ಗೆ ಭೇಟಿ ನೀಡಿ. ಧನ್ಯವಾದಗಳು.